ಈ ಏರಿಯಾಗ ಭಟ್ರಿಂದನೆ ಎಲ್ಲಾರು ನೋಡ್ರಿ, ರೇಡಿಯೋ ಹಚ್ಚರಿ, ಟಿವಿ ಹಚ್ಚರಿ, ಭಟ್ರು ಹೆಂಗಿ ಮಂದಿ ಎಲ್ಲರೂ ಸಣ್ಣ ಹುಡುಗರು ದೊಡ್ಡವರು ಅವರೇ ಎಲ್ಲರ ಮನೆ ಅದನ್ನ ಬೆಳೆಸ್ತಾರೆ ಯಾರು. ಅದ ನಿಮ್ಗೆ ಹೇಳಿದೆ ನಾ, ನಿಮ್ ಊರೊಳಗೆ ಎಲ್ಲ ಇರ್ಬೋದು, ನಿಮ್ ಊರಿಗೆಲ್ಲ ಒಂದು ಕಳಸಪ್ರಾಯ ಇದ್ದಂಗ ಭಟ್ರು. ಅದೇ ಹೇಳಿದೆ ನಾನು, ಕಳಸಪ್ರಾಯ ಇದ್ದಂಗ ಸಂಗೀತದ ಒಂದು ಮೇಲ್ ಪರ್ವತ ಇದ್ದಂಗ. ಈಗ ಮೊದ್ಲೇ ಜನರೇಷನ್ ಎಲ್ಲ ಭೀಮಸೇನ್ ಜೋಶಿ, ಮಲ್ಲಿಕಾರ್ಜುನ್ ಮಚ್ಚರು, ಗಂಗೂಬಾಯಿ ರಾಜಗುರು ಆದ್ರು. ಎರಡನೇ ಜನರೇಷನ್ ಅಂದ್ರೆ ಭಟ್ರದಿಂದ ಶುರು ಆಗ್ತದೆ. ಅವ್ರು ಸರಿಗ ಮಾಡಿ ಪದನಿಸ ಅಂತ ಆಗ್ಬೇಕು. ಅವ್ರಿಗೆ ಮೊನ್ನೆ ಭಟ್ರಿಗೆ ಸ್ಟೇಜ್ ಮೇಲೆ ಕಣ್ಣಾಗ ನೀರು ಬಂದ್ಬಿಟ್ಟು ಅವ್ರಂತೆ ಇದ್ರೆ ಹಂಗ ಜಾಸ್ತಿ ತೋರಿಸ್ಕೊಳ್ಳೋದಿಲ್ಲ. ಪ್ರೀತಿದ್ರು ಒಳಗೆ ಇರ್ತದ ಅಂದ್ರೆ ಅದೊಂದು ಬಹಳ ಖುಷಿ ಆಗ್ತದೆ. ಇಷ್ಟ ದಿವಸ ತೋರಿಸ್ಕೊಳ್ಳಾರದ ವಿಷಯಗಳೆಲ್ಲ ನಿನ್ನೆ ಮೊನ್ನೆ ಅವಾಗ ಮೊನ್ನೆ ವಸಂತನ ಮೇಲೆ ಎಷ್ಟು ಪ್ರೀತಿ ಅದನ್ನ ತೋರಿಸ್ಕೊಂಡ್ಬಿಟ್ರು. ಅದೇ ಯಾಕಾದ್ರೂ ಹಂಗೆ ಅಲ್ಲ, ಮಕ್ಕಳ ಬೆಳೆದು ಅದೇ ಹೇಳಿದ್ರು. ಇಷ್ಟೊಂದೆಲ್ಲ ಅವನಿಗೆ ಡಿಗ್ರಿ ಬಂದ್ರು, ಅವ್ನು ಜಾಬ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅಷ್ಟೊಂದು ಇದನ್ನೆಲ್ಲ ನಾನು ನೋಡ್ಕೊಂತೀನಿ ಮಾಡಿದ್ರು, ಬಹಳ ಖುಷಿ ಆಗ್ತದೆ. ಅದು ನಮ್ಮ ಅಜ್ಜನ ಒಂದು ಆಸೆ. ಅವಾಗ ಅಪ್ಪನ ಪ್ರಾರಂಭದಲ್ಲಿ ಬೆನ್ನೆಲುಬಾರದಿದ್ದವರು ಅಜ್ಜ, ಅವ್ರ ನಂತರ ಅಮ್ಮ ಅಪ್ಪನ ಸಾಥ್ ಕೊಟ್ರು. ಈಗ ಒಂಥರ ತೊಟ್ಟು ತುಂಬಂಗ ಅದು ನಡೀತಿರು. ಗಂಗೂಬಾಯಿ ಅವ್ರು ಮಾತಾಡ್ತಾರೆ ಸಂಗೀತ ಇರ್ಲಿಲ್ಲ, ಯಾರೋ ಬಂದು ತೊಟ್ಟು ತುಂಬುತ್ತಾರೆ ಅಂತ ಹೇಳ್ತಿದ್ರು. ಅದು ಡಬ ನೀರು ನಿರೀತ ಬೀಳುದಲ್ಲ, ಸಣ್ಣಗೆ ಜುಳು ಜುಳು ಅಂತ ಹಾಕೊಂಡ್ ಹೋಗ್ಬೇಕು ಸಂಗೀತ. ಅದು ಎಲ್ಲಿ ನಿಲ್ಲೋದಿಲ್ಲ, ಟಾಪ್ ಆಗೋದಿಲ್ಲ, ಹಂಗೆ ಹಾಕೋಂತ ಸಂಗೀತ ಹಾಕೋಂತ ಹೋಗ್ಬೇಕು. ಅದಾಯ್ತು ನಿನ್ನೆ ಭಟ್ರು ಇಲ್ಲ ಬೇಡ ಊಟ ಅದು ಹೋದ್ರು. ಇಲ್ಲೇ ರೊಟ್ಟಿ ಪಲ್ಯ ತಂದಾರಲ್ಲ ನಡಿ ಮನೆ ಹೋಗೋಣ. ನಂಗೆ ಗುರುಗಳದೇ ನೆನಪಂತು, ಗುರುಗಳು ಎಲ್ಲ ಪ್ರೋಗ್ರಾಮ್ ಚಿಕ್ಕಗಳಿಗೆ ಎಲ್ಲ ಊಟಕ್ಕೆ ಏ ಬೇಡ ಮನೆಗೆ ಹೋಗ್ಬಿಡೋಡು ಅಂತಿದ್ರು. ಅದೇ ನೆನಪು ಬಂದ್ಬಿಟ್ಟಿರ್ತಾರೆ ಮನೆಗೆ ಹೋಗಿ ಅಡ್ಗೆ ಮಾಡಿ. ಆಮೇಲೆ ಏನ್ ಹೇಳ್ತಿದ್ರು ಅವರು, ಇಲ್ಲ ಊಟ ಹಾಡೋಕ್ಕಿಂತ ಮೊದಲು ಊಟ ಅದೇನ್ ಮಾಡ್ತಿದ್ಲು ಅವರು ಮನೆಗೆ ಹೋಗಿ. ಇಲ್ಲ ಶಿವ ಬಿಟ್ಟು ಡಿಲಿವರಿ ಆದ್ಮೇಲೆ ಹಡಿದ್ಮೇಲೆ ಹೆಂಗ ಬಾಣ್ತೀರಿಗೆ ಹಸಿವಾಗಿರ್ತದೆ, ಹಂಗ ಹಾಡಿದ್ಮೇಲೆ ಹಸಿವಾಗ್ಬಿಟ್ಟಿರ್ತದೆ ಸಂಗೀತಕ್ಕೆ. ಹೋಗಿ ಮನೆ ಊಟ ಹಾಕೋದು ಅಂತ ಹೇಳಿ ಬಟ್ ಇಲ್ಲ ಹೇಳಿ ಹೋಗ್ಬಿಡೋಣ ಮನೆಯಲ್ಲಿ ಊಟ ಮಾಡೋಣ. ಅವ್ರು ಅಡ್ಗಿದ್ದೇನೋ ಇಲ್ಲ ಅದ ರೊಟ್ಟಿ ಪಲ್ಲೆ ಇರ್ತದೆ ಅದೇ ತಿನ್ನೋ ನೋಡಿ. ಅದಕ್ಕೆ ರಾಜಗುರು ಹಂಗೆ ಮಾಡ್ತಿದ್ರು, ಹೇಳಿ ಏನ್ ಬೇಡ ಅಂತೆ. ಒಂದು ಲೋಟ ನೀರು ಶುದ್ಧ ಕುಡಿತಿದ್ವಿ ಮನೆಗೆ ಹೋಗಿ ಆಗುವರೆಗೆ ಅಂದ್ರೆ ಪ್ರಕೃತಿ ಅವರು ಗಂಟು ಕಾಯ್ದಂತೆ. ಅದೇ ಪ್ರಕಾರ ಭಟ್ರು ಈ ವಯಸ್ಸಿನಾಗ ಅಷ್ಟು ಸ್ಟ್ರಾಂಗ್ ಆಗಿ ಇದರಿಂದ ಹಾಡೋದು ಅವ್ರು ಕಾಯ್ಕೊಂಡು ಬಂದದ್ದು ಒಂದಿದು ಅದೇ ಮೆಂಟಿ. ಮತ್ ಮುಂದೆ ಹಿಂಗೆ ತಿಂದೆ ಉಂಡೆ ಅದ್ ಮಾಡಿ ತಪ್ಪಾಗಿ ಏನೇನೋ ಆಗಿ ಹಾಡಿ ಬರ್ಲಿಲ್ಲ ತವಾಗ ಹತ್ತಲಿಲ್ಲ. ಆಮೇಲೆ ಒಂದ್ಸಲ ಇವರೆಲ್ಲ ಸಣ್ಣವರಿದ್ದಾರೆ ಭೀಮಸೇನ್ ಜೋಶಿ ಅವ್ರ ಮನೆಗೆ ಬಂದಿದ್ರು ಅಂದ್ರೆ ಎಲ್ಲ ಹೋಗ್ತಾ ಇದ್ರು ಕಾರ್ ನಿಲ್ಸ್ ಮಾಧವ್ ಗುಡಿ ಅವ್ರು ಬಂದ್ರು. ಏ ಎಲ್ಲಿದ್ರಿ? ಹ್ಮ್ ಬಂದ್ರು. ಬಾ ಬಾ ಅಂತ ಎಲ್ಲ ಕೂತ್ಕೊಂಡ್ ಒಳಗು ಇನ್ನೇ ಅದ್ರು ಇಲ್ಲ ರೊಟ್ಟಿ ಪಲ್ಲೆ ಅದ ಏ ಅದೇ ಕೊಟ್ಬಿಡಿ. ಮತ್ ಖುಷಿ ಆಗಿ ಎಲ್ಲಾರು ನೋಡಿ ಮತ್ತೆ ಇವ್ರಿಗೆಲ್ಲ ಒಂದಿಷ್ಟು ದುಡ್ಡು ಕೈ ಹಾಕೊಟ್ಟೆ ಭೀಮಸೇನ್ ಜೋಶಿ ಅವ್ರು. ಅಂದ್ರೆ ಹಾಡೋದು ಒಬ್ರಿಗೊಬ್ರು ಅವರು ಈಗಿನ ನಾನು ದ್ವೇಷ ಮಾಡ್ತಿದ್ದಿಲ್ಲ ಅವರು ಎಲ್ಲ ಅವ್ರು ಇವ್ ಕಾಲು ಇದೆ ಇವ್ ಮುಂದ ಹೋದ ಇವಂಗ ಏನಾರ ಅಂದೆ ಅವೈನ ಮಾತಾಡ್ತಿದ ಅವೈನ ಹಾಡ್ದ ಹಿಂಗಾಗ್ತಿದ್ರು ಒಟ್ಟಾಗಿ ಇರ್ತಿದ್ರು. ಆದ್ರೆ ಸ್ವಲ್ಪ ರಾಜಗುರು ಅವರು ನೇರವಾಗಿ ಮಾತಾಡ್ತಿದ್ರು ಸ್ಪಟ್ ಏನಿದ್ದ ಇದಂಗೆ ಹೇಳ್ತಿದ್ರು. ಗಂಗೂಬಾಯಿ ಅವರನ್ನು ಏ ಬಸವನಪ್ಪ ನಾವು ಮಂತ್ರಪ್ಪ ಅವ್ರ ಸ್ವಲ್ಪ ಜಾಸ್ತಿ ಮಾಡಿದ್ರು. ಏನ ಮುಂದ ಗಿಟ್ಟಿ ಹಿಂದ ಕೆಟ್ಟಿ ಇಬ್ರು ಎಲ್ಲಿ ಬಂಟ್ರಿ ಅಂತ ಕೇಳ್ತಿದ್ರು. ಹಿಂಗ ಅಪ್ಮಿ ಐತೆ ಅಣ್ಣ ಅಕ್ಕ ತಮ್ಮ ಭೀಮಸೇನ್ ಜೋಶಿ ಅವರು ಬರ್ಕೊಂಡ್ಬರ ಮೇಲೆ ಸ್ಟೇಜ್ ಇದ್ರು ಅವ್ರು ಖುಷಿ ಆಗು. ಒಂದ್ಸಲ ಯಾವ್ದೋ ಪ್ರೋಗ್ರಾಮ್ ದ ಬಹಳ ಚಂದ ಹಾಡಿದ್ವಿ ಅಂತ ಭೀಮಸೇನ್ ಜೋಶಿ ಅವ್ರು ಎಷ್ಟು ಹಿಂಗ ಗುರುಗಳನ್ನ ಎಷ್ಟು ಬಿಟ್ಟಿದ್ರು ಇವ್ರೆಲ್ಲ ಸಣ್ಣ ಏನ್ ಹಿಂಗ ಅಂತ ಹೇಳಿ ಎಷ್ಟು ಖುಷಿ. ಮತ್ತೆ ಮಲ್ಲಿಕಾರ್ಜುನ್ ಮನ್ಸೂರವರು ರಾಜಗುರು ಅವರು ಎಂಎ ಮ್ಯೂಸಿಕ್ ಎಂಎ ಮಾಡ್ಬೇಕಾದ್ರೆ ಮನ್ಸೂರವರು ಇದ್ರು, ಗಂಗೂಬಾಯಿ ಇದ್ರು, ರಾಜಗುರು ಗೆಸ್ಟ್ ಲೆಕ್ಚರ್ ಆಗಿ ಹೋಗ್ತಿದ್ರು.
ಹೋದ ತಕ್ಷಣ ಇವ್ರು ಪಾಠಗಳ ಮುಂದೆ ಮನ್ಸರು ಅವರದೆಲ್ಲ ಮಾಡಿದ್ರು. ಅದಾಗಿ ಹೇಳ್ತಿದ್ರು, ಹೇಳು ಪಾಠ ಹೇಳ್ತಾರೆ. ಇವ್ರು ಒಂದ್ ತಾಸು ಹೇಳಿದ್ರು ಎರಡ್ ತಾಸು ಹೇಳಿದ್ರು, ಟೈಮ್ ಆಗದಿಲ್ಲ. ಖುಷಿ ಆಗ್ಬಿಡ್ತಿತ್ತು. ಒಂದ್ಸಲ ಡಾವಣಗೆರೆ ಪ್ರೋಗ್ರಾಮ್ ಇಲ್ಲ, ಭಟ್ರು ಹಿಂದಿದ್ರೆ ಕಾಣಿಸ್ತದೆ, ಗುರುಗಳು ಹಾಡಿತ್ತು. ಇವ್ರದ್ದಾದ್ಮೇಲೆ ಮನ್ಸರು ಹೋಗ್ತಿತ್ತು. ಇವ್ರದ್ದಾಗ ಅಲ್ಲೆಲ್ಲ ಒಂಥರ ಕರ್ನಾಟಕ ಮಿಕ್ಸ್ ಮಾಡಿ ವಚನ ಗೀಚನೆಲ್ಲ ಕರ್ನಾಟಕ. ಶಿವಮೊಗ್ಗ ಆಮೇಲೆ ಹಿಂದೂ ಪೂಜಾರ್ ಅಂತಿದ್ರು, ಇವರು ಎಂಬನ್ ಫಿಲ್ ಮಾಡಿದ್ರಂತೆ. ಆಮೇಲೆ ಎರಡನೇ ರಾಗ ಹಂಸಧ್ವನಿ ತಗೊಂಡು ಕರ್ನಾಟಕ ಕರ್ನಾಟಕ ನೋಡ್ಕೊಂಡು ಕೊಡ್ತಿದ್ರು. ಏನು ಶುದ್ಧವಾಗಿ ಹಾಡ್ತಾ ಇದಾರೆ ಕರ್ನಾಟಕ ಕಲ್ತಂಗೆ ಹೇಳ್ತಿದ್ರು. ಅದೇ ದಾವಣಗಿರಿ ಮಂದಿಗೆ ಇಷ್ಟ ಆಗ್ತಿತ್ತು ಬಹಳ, ವಚನಗಳಂದ್ರೆ ಬಹಳ ದಾವಣಗಿರಿ ಕಡೆ ಜನರು ಬಸವಣ್ಣ ಮತ್ತು ಇವರೆಲ್ಲ ಹಾಡಿ ಸ್ಟೇಜ್ ಬಂದು ಮನ್ಸೂರ್ ಅಷ್ಟೇ. ಏನು ನೀನ್ ಚಂದ ಹಾಡಿದೆ, ನಾಯಿನ ಹಾಡಲಿ ಅದ್ ಮನ್ಸೂರ್ ನಾಯಿನ ಹಾಡ್ಬೇಕು ಅಲ್ರಿ ಅಣ್ಣ, ನಿಮ್ದು ನಿಮ್ ಹಾಡೋದು ನೀವ್ ದೊಡ್ಡವರು. ಗುರುಗಳಿಗೆ ಏನು ಮಂದಿಗೆ, ನಮ್ ಗುರುಗಳ ಒಂದು ಸಾವಿರಾರು ಜನರು ವಿದ್ಯಾರ್ಥಿ ತಯಾರ ಮಾಡಿದ್ರೆ ನಾನು ಒಂದ್ ಇಷ್ಟ ಮಂದಿನ ಕಲಿಸ್ಬೇಕಂತ. ಅದೇ ಪ್ರಕಾರ ಭಟ್ರು ಇಷ್ಟ ಮಂದಿನ ತಯಾರ ಮಾಡಿದ್ರು ಪರಂಪರೆ. ಆಮೇಲೆ ಭಟ್ರಿಗೆ ಈರಾಗ ಹೇಳಿದೆ, ಶ್ರೀಪಾದ ಈರಾಗ ಹೇಳಿದೆ, ಶಾಂತಾರಾಮಗಿದ್ರು ಸಂಗೀತ ಕಟ್ಟಿ ಸ್ವಲ್ಪ ಶಟ್ಕೊಂತಿದ್ರು ಬಹಳ. ನಚಿಕೇತ ಪೂರ್ಣಿಮಾ ಭಟ್ ಅವ್ರದೊಂದು ಗುರುಗಳಿಗೆ ಮದ್ವೆ ಹೇಳ್ರಿ, ಶಟ್ಕೊಳ್ ಬಹಳ ಆಗ್ತಿ ಸ್ವಲ್ಪ ಕಲಿಪಾ ಆಗಿ ಬಹಳ ಶಟ್ಕೊಂತ ಬಂದಿ ಹೇಳಿ ಕಷ್ಟ. ಆಮೇಲೆ ಇವರೆಲ್ಲ ಹೊಟ್ಟಿ ಶ್ರೀಪಾ ಏನ್ ಗುರುಗಳು ನಾವು ಊರಿಂದ ಬರ್ತೀವಿ ಮದ್ವೆ ನಮ್ಗೆ ಅಂದ್ರೆ ಸಾಯಂಕಾಲ ಮುಂಜಾನೆ. ಆಮೇಲೆ ಲಾಸ್ಟ್ ಲಾಸ್ಟ್ ಗೆ ಮುದ್ದು ಮೋಹನ್ ಬರ್ತಾರೆ. ಪಾಪ ಅವರು ಆಫೀಸ್ ಮುಗಿಸಿ ಅಷ್ಟು ಖುಷಿಯಿಂದ ಬರ್ತಾರೆ, ಮುದ್ದು ಮೋಹನ್ ಅವ್ರು ಬರ್ತಾರೆ ಅಂತ ರೆಡಿಯಾಗಿ ಕೂತಿದ್ರು. ಬರೋದ್ಕಿಂತ ಪಾಪ ದೊಡ್ಡ ಆಫೀಸರ್ ಅವ್ರಿಗೆ ಟೆನ್ಷನ್ ಇರ್ತದ, ಅಷ್ಟು ಟೈಮ್ ಮಾಡ್ಕೊಂಡು ಬರ್ತಾರೆ ಅವ್ರು. ನಮ್ದು ದೊಡ್ಡ ಹಾಗಾಗಿ ಹೇಳೋದಿರ್ತಿದ್ದಿಲ್ಲ ಅವ್ರಿಗೆ ಹೇಳ್ತಾರೆ. ಅಂದ್ರೆ ಶಿಷ್ಯರು ದಾರಿ ಕಾಣ್ತಾ ಇದ್ರು ಗುರುಗಳು, ಶಿಷ್ಯರು ಬರೋದಕ್ಕೆ ಅಂದ್ರೆ. ಆಮೇಲೆ ಭಟ್ರು ಮಾತಾಡ್ಕೊಂಡ್ ಕೂತ್ರೆ ಒಂಬತ್ತು ಹೇಳ್ತಾರೆ ಅಲ್ರಿ ಗುರುಗಳ ಭಟ್ರು ಒಬ್ರೆ ಸ್ವಲ್ಪ ಗುರುಗಳ ಜೊತೆ ಅಲ್ಲ ಹುಡುಗರೆಲ್ಲ ಅಂದ್ರೆ ಇವರೆಲ್ಲ ಊಟ ಗಿಟ್ಟ ಮಾಡಿದೆ ಎಲ್ಲ ಎಲ್ಲಾರು ಊಟ ಏನು ಮಾಡಿಲ್ಲ ಗುರುಗಳು ಲೇಟ್ ಆಗ್ತದೆ. ಹಾ ಹೌದಲ್ಲ ಕಾಯ್ತಿರ್ತಾರಲ್ಲ ಶಿಷ್ಯರಂದ್ರೆ ಅಷ್ಟು ಪ್ರೀತಿ. ನಿಜವೂ ಅವ್ರದ್ದು ಎಸ್ ಎಸ್ ಎಲ್ ಸಿ ಇದು ಮುಗ್ದಿತ್ತು, ಆಮೇಲೆ ಹೋದ ಅಪ್ಪರ ಇವತ್ತು ಪೀಡೆ ತರ್ಬೇಕು. ಯಾಕ ಪೀಡೆ ಅಪ್ಪ ಏನ ರಿಸಲ್ಟ್ ಬಂತು ಹೌದ ನೀ ಎಸ್ ಎಸ್ ಎಲ್ ಸಿ ಮುಗಿತು ನಿಂದು ಇಷ್ಟು ಶುದ್ಧ ಲಕ್ಷ ಇರ್ತಿದ್ದಿಲ್ಲ ಅಂತ. ಎಲ್ಲ ಶಿಷ್ಯರಿಗೆ ಹೆಂಗ್ ಬೆಳೆಸುದು, ಪಾಠ ಹೆಂಗ್ ಹೇಳುದು, ಬೆಳಗ್ಗೆ ಮುಂದೆ ನಾಲ್ಕು ಗಂಟೆಗೆ ಪಾಠ ಹೇಳಿದ್ರೆ ನಿಮ್ಮ ಅಪ್ಪ ಒಬ್ರೆ ಗೇಟ್ ಜಿಗಿದ್ ಬಂದು ಅಂದ್ರೆ ಹಿಂದಿನ ರೂಮ್ನಾಗೆ ಇರ್ತಿದ್ದೆ ಅವ್ನು ನಮ್ಮ ಮನೆ ಹಿಂದಿನ ರೋಡಿನ ರೂಮ್ನಾಗೆ ಇರ್ತಿದ್ದೆ. ಗುರುಗಳು ನಾಲ್ಕು ಗಂಟೆಗೆ ಬಂದ್ಬಿಡಪ್ಪ ಅಂತಂದ್ರೆ ಯಾಕತ್ತಿಗೆ ಇವರು ಬರೋಬ್ಬರಿ ಹನ್ನೆರಡಕ್ಕೆ ಮಲಗಿದ್ರು, ಒಂದ್ ಗಂಟೆಗೆ ಮಲಗಿದ್ರು, ನಾಲ್ಕು ಗಂಟೆಗೆ ಇರ್ತಿದ್ರು ಗುರುಗಳು. ಎಲ್ಲ ಹೊರಗೂ ಬಂದು ಫ್ರೆಶ್ ಆಗಿ ಪ್ರೋಗ್ರಾಮ್ ಬಟ್ಟೆ ಬಂತು ಹಟ್ಟದ ಮೇಲೆ ಹೊರಗಿಂದ ಆಯ್ಕೆ ಹೋಗುದಿತ್ತು. ಆಮೇಲೆ ಇಬ್ರು ಹಾಡಿದ್ರೆ ಸುತ್ತಮುತ್ತಲ ಮಂದಿ ಹೋ ರಾಜಗುರು ಅವ್ರು ಇದ್ದಾರೆ, ನಾಲ್ಕು ಗಂಟೆ ಆಯ್ತು ಬೆಳಿಗ್ಗೆ ಹೇಳುವಂತೆ ಹುಡುಗರು ಅಭ್ಯಾಸ ಮಾಡಿ ಕೇಳಿಸ್ತಿದ್ರು. ಮೇಲೆ ಹಟ್ಟದ ಮೇಲೆ ಆವಾಗ ಎಲ್ಲ ಕಡೆ ಫುಲ್ ರೋಡ್ ನಲ್ಲಿ ನಿಂತು ಮಂದಿ ವಾಕಿಂಗ್ ಹೋಗಿ ನಿಂತು ಕೇಳ್ಕೊಂಡು ಕೇಳ್ಕೊಂಡು ಹೋಗ್ತಿದ್ರು ಬಹಳ ಮಂದಿ. ಅಲ್ಲ ನಾನು ಹೇಳುದು ನಮ್ಗೆಲ್ಲ ರೋಮಾಂಚನ. ಹಂಗಲ್ಲ ಗುರುಗಳು ಈಗ ಗುರುಗಳು ಯಾರು ಅಲ್ಲೋ ನೀನ್ ಮತ್ತೆ ತಿಳಿದಿರ್ಬೇಕು ಅಂತ ಬಿಡು ಬಟ್ಟು ಹೇಳ್ಬೇಕು ನಿಂಗೆ ಅದ ಅದ್ರ ಅಕ್ಕದ ಹಿಂಗ್ ಕೇಳ್ತಿ ನೀನು ಇವ್ರು ಸ್ವಲ್ಪ ಬಹಳ ಹೆದರ್ತ ಪರಮೇಶ್ವರ ಅವ್ರು ಸ್ವಲ್ಪ ಮಾತಾಡೋದು ಬಹಳ ಕಡಿಮೆ ಹೆದರ್ಕೋತಿದ್ದ. ಒಂದ್ಸಲ ದಿಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಇವ್ರೆಲ್ಲ ಹೊತ್ಕೊಂಡು ಕೆಳಗಿನ ರಿಸರ್ವೇಷನ್ ಕೆಳಗೆ ಎತ್ಬಿಟ್ಟಿದ್ದ ಅವ್ ಗುರುಗಳಿಗೆ ಎಬ್ಸ್ಕಿಂತಲೇ ಹೆದರ್ಕಿ ಅವ್ರಿಗೆ ಕಡೆಗೆ ಏನ್ ಇರುವಾಗ ಗುರುಗಳೇ ಗುರುಗಳೇ ಅಂತ ಏನು ಅವಾಗೆಲ್ಲ ಇಂಜಿನ್ ಎಷ್ಟಿದ್ದಿಲ್ಲ ಅವ್ರೊಳಗಿಂದ ಹಾಕಿ ಹೋಗಿ ಇಡ್ಲಿ ಹಾಕೋ ಇಂಜಿನ್ ಹತ್ರ ಹೋಗಿ ಅವ್ರ ಇಂಜಿನ್ ಹತ್ರ ಮಿಕ್ಸಿ ಸ್ವಲ್ಪ ಬಿಸಿ ಬಿಸಿ ಮಾಡ್ಕೊಂಡು ಆ
ಚಹಾ ನೀರಿದ್ದಲ್ಲೇ ತಗೊಂಡು ಒಂದ್ ಸ್ವಲ್ಪ ನೀರೆಲ್ಲ ಕೊಟ್ಟೆ. ಇನ್ನೊಂದ ಗುರುಗಳ ಜೊತೆ ಬೇರೆ ಇವರು ಗುರುಗಳ ಹತ್ರ ಮರಡು ಒಂದ್ ಕಡೆ ಮಾಡುದು, ಒಂದ್ ಕಡೆ ಹನುಮಂತ್ ಸಿಂಗ್ ಹಾಕೊಂಡು ಚಲೋ ಆಡ್ತಾರೆ. ಅವ್ರ ಮಗ ಕಿರಣ್ ಅಂತ ಕಿರಣ್ ಪಾಪ ಅಚಾನಕ್ ಈಗ ಮಮ್ಮಿ ಮಮ್ಮಿ ನಮ್ಮ ಸಿಸ್ಟರ್ ಪಾಪ ದೊರೆಯ ಬಾಮ ಅಂತ ಅವ ನಮ್ಮ ಮನೆಯಲ್ಲೇ ಇದ್ದು ಊಟ ಮಾಡ್ಕೊಂಡು ರಾತ್ರಿ ಮಗಳು ಅಲ್ಲೇ ಇದ್ದ. ಅವ್ರ ಹೆಂಟಿಗೂ ಎಮ್ಮೆ ಮ್ಯೂಸಿಕ್ ಎಮ್ಮೆ ನಮ್ಮ ಮನೆಯೊಳಗೆ ಇಟ್ಕೊಂಡು ಮಾಡಕ್ಕೆ ಗುಲ್ಬರ್ಗ ಯೂನಿವರ್ಸಿಟಿಯಾಗ ಪ್ರೋಗ್ರಾಮ್ ಮಾಡ್ತೀವಿ. ಪಾಪ ಇನ್ನೇನೋ ಮಾಡ್ಕೊಂಡು ಮತ್ತೆ ಮೈಸೂರು ಯೂನಿವರ್ಸಿಟಿ ಎಕ್ಸ್ಚೇಂಜ್ ದೊರೆ ಹಂಪಿ ಒಳಗ ಇದು ಇದ್ದ. ಆಮೇಲೆ ಮೈಸೂರು ಯೂನಿವರ್ಸಿಟಿಗೆ ಬಹಳ ಯುದ್ಧ ಕಲ್ಯಾಣ ಚೇಂಜ್ ಮಾಡಿದ್ದು ಬೇರೆ ಕಾಲದಲ್ಲಿ ಕಾಲದಲ್ಲಿ ಜಪ್ತಾದಲ್ಲಿ ಶುದ್ಧ ಕಲ್ಯಾಣದ ಇದನ್ನ ಹ್ಯಾಂಗ್ ಚೇಂಜ್ ಮಾಡಿದ್ರು ನಚಿಗೆ ಒಂದು ವಿಡಿಯೋ ಮಾಡಿ ಕಳಿಸಿದ್ರು ಅದನ್ನ ಹಾಕೊಂಡು ಇಪ್ಪತ್ತು ದಿವಸದಿಂದ ಬಂದಿದ್ದ. ಅವರು ತಾಯಿಲ್ಲ ಎಲ್ಲಿದ್ದರೆ ಅವರ ಫೋನ್ ಮಾಡಿದ ಬಂದ ಅವರು ಲಾಸ್ಟ್ ಟೈಮ್ ಹಾಸ್ಪಿಟಲ್ ಆಗಿರ್ಬೇಕಾದ್ರೆ ನಚಿಕೆ ನಾನು ರಾಜಗುರು ಮತ್ತೆ ಅವರೇ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದ ಹಾಸ್ಪಿಟ್ಲಿಗೆ ಫಸ್ಟ್ ಟೈಮ್ ಒಂದು ಪ್ರೋಗ್ರಾಮ್ ಇತ್ತು ಬಂದ ಪ್ರೋಗ್ರಾಮ್ ನೀನು ಏನ್ ಹಾಡ್ದಿ ಯಾರ್ಯಾರು ಬಂದಿದ್ರು ನಾವೇನಿದ್ರು ಖುಷಿ ಆಗ್ದ ಎಲ್ಲ ಆಮೇಲೆ ಆಗ್ತಾ ಇರ್ತೀನಿ ತಗೊಳ್ತೀವಿ ನೀವು ನೀವು ಕಲಿಸ್ತಾರೆ ಹಿಂಗೆಲ್ಲ ಲಾಸ್ಟ್ ಮೂಮೆಂಟ್ ಇದು ಹೋಗಿದ್ರು ಅಷ್ಟೇ ಮಾತಾಡ್ಕೊಂಡು ಮಾತಾಡ್ಕೊಂಡು ಅಪ್ಪಿನ ಬಂದಿದ್ದೆ ನಾನು ಲಾಸ್ಟ್ ಟೈಮ್ ಎಲ್ಲ ಫಸ್ಟಿಗೆ ಲೋ ಬಿ ಪಿ ಶುಗರ್ ಲೋ ಅಂತ ನೋಡಿದೆ ಏನು ಅಷ್ಟು ಡಾಕ್ಟರ್ ಎಲ್ಲ ಓಡಿ ಬಂದ್ರೆ ಅಮ್ಮ ಬರ್ತಾರೆ ಅವರು ಮಾತಾಡ್ಕೊತ ಮಾಡ್ಕೊತ ಲಾಸ್ಟ್ ಧಾರವಾಡ ಕರ್ಕೊಂಡ್ರು ನಿಮ್ಮಪ್ಪ ಪುನಃ ಲಾಸ್ಟ್ ಎರಡನೇ ದಿವಸ ಅಷ್ಟೊಂದು ಹೇಳಿಕೊಂಡು ಭಟ್ರು ಹತ್ತಿದ್ದೆ ಹಿಂಗ ಇದು ಮಾಡಿದ್ದೆ ನಾನು ನೋಡಿದ್ಲ ಭಟ್ರ ಮಾತು ಬಹಳ ಕಡಿಮೆ ಯಾವಾಗ್ಲೂ ಯಾರ ವಿಷಯ ಮಾತಾಡಿದೆ ಯಾರ ಏನಂದೆ ಹಂಗ ಇದು ಹುಡುಕಿದವ್ರಿಗೆಲ್ಲ ಬಹಳ ಬಹಳ ಮಾತಾಡ್ತಾರೆ ಅಂದ್ರೆ ಅವರು ಗುಣವಾಗಿ ವಿಷಯಗಳು ಹಂಗ ಗಂಭೀರವಾಗಿ ಭಟ್ರ ಮೇಲೆ ಬಹಳ ಪ್ರೀತಿ ಗುರುಗಳು ಭಟ್ರ ಬರ್ಲಿಲ್ಲ ಅಂತಂದ್ರೆ ಶಿವಗ ಅಪ್ಪಿಗೆ ಯಾಕೋ ಬಂದಿಲ್ಲ ನೋಡಿ ಮತ್ತು ಟೆಲಿಗ್ರಾಮ್ ಏನೋ ಯಾಕೋ ತಗೊಂಡಿಲ್ಲ ಏನೋ ಕೆಲಸ ಬಹಳ ಮಾಡ್ತೀನಿ ಹೂ ಬರ್ತೀರ ಬಸ್ಸಿಗೆ ಒಂದು ಬಸ್ಸಿಗೆ ಬಂದು ಕರ್ಕೊಂಡು ಯಾರು ಬರ್ಬೇಕು ನೀನು ಇಳಿದ್ರೆ ಅಲ್ಲಿ ಮಂಚಿಗೆ ಅಲ್ಲಿ ಇಳಿ ಅಲ್ಲಿ ನಿಮ್ಗಳು ಅದು ಕೇಳಿದ್ರೆ ಯಾರ ಸೈಕಲ್ ಮೇಲೆ ಗಾಡಿ ಕರ್ಕೊಂಡು ಹೋಗ್ತಾರೆ ಭಟ್ರು ಅವ್ರ ಜೊತೆ ಗುರುಗಳು ಗುರುಗಳು ಖುಷಿ ಆಗ್ಬಿಡು ಒಂಥರ ಇಬ್ರು ಹೊಡ ಜುಗಲ್ ಬಂದಿ ಜುಗಲ್ ಬಂದಿ ಹಂಗ ಅಂದ್ರೆ ಅವಕಾಶ ಶಿಷ್ಯರಿಗೆ ಹಾಡಲಿಕ್ಕೆ ಅವಕಾಶ ಬಾಳ ಮಾಡ್ತಿತ್ತು ಹಿಂದೆ ಸಾಕು ಮಾಡ್ಲಿಕ್ಕೆ ಅವ್ರಿಗೂ ಖುಷಿ ಆಗ್ತಿತ್ತು ಒಂದ್ಸಲ ಪುನಃ ಬಾಂಬೆ ಪ್ರೋಗ್ರಾಮ್ ಇತ್ತು ಬಾಂಬೆ ಪ್ರೋಗ್ರಾಮ್ ಇದ್ ಕೂಡ್ಲೇನ ಭಟ್ರಿಗೆ ಅವಾಗೆಲ್ಲ ಶಾಂತ ಭಟ್ರು ಮರಳು ಸಂಗಲ್ಯ ಹನುಮಂತ್ ಸಿಂಗ್ ಸಂಗಲ್ಯ ಅವರೆಲ್ಲ ಹೋಗ್ತಿದ್ರೆ ಆ ಟೈಮಿಗೆ ಗುರುಕುಳಿರು ಬಾದಶಾ ಬಾಂಬೆದಿಂದ ಬಂದು ಸ್ಟೇಷನ್ ಇಟ್ಕೊಡ್ಲಿ ಪುನಃ ಸ್ಟೇಷನ್ ಬಂದ್ಬಿಟ್ಟು ಅವ್ರ ಗುರುಗಳಿಗೆ ಬಹಳ ಖುಷಿ ಆಗಿದೆ
ಸ್ಟೇಷನ್ ಬಾಜಿಕ್ ಭಕ್ಷಾಲ ಅಲ್ಲಿ ಊಟ ಮಾಡೋದು ಇದು ಮಾಡೋದು ಅಂದ್ರೆ ಎಷ್ಟು ವರ್ಷದ ಮನಿ ಮನಿ ಹಾಕಿ ತಟ್ಟೆ ಇಟ್ಟು ಊಟ ಕೊಡ್ತಿದ್ರು. ಬಂದಾರ ಬಹಳ ಖುಷಿ ಆಗ ಸ್ಟೇಷನ್ ಹತ್ರ ಅವ್ರು ಹೋಗಿ ಅಲ್ಲ ಗಣಪತಿ ನೀವು ಸ್ವಲ್ಪ ಕೂತಿದ್ರೆ ಟಿಫಿನ್ ಬಂದ್ರು ನೀವು ಅಂತ ಕಳಿಸ್ತೀನಿ ಸ್ಟೇಷನ್ ಕೂಡಿಸಿದ್ರು. ಅಲ್ಲಿ ಹೋದ್ಕೊಂಡು ಸ್ನಾನ ಮಾಡಿ ಅವ್ರಿಗೆಲ್ಲ ರೂಮ್ ಗೇಮ್ ಕೊಡ್ತಿದ್ರು ಅವರು ಸ್ನಾನ ಮಾಡಿ ಊಟ ಮಾಡ್ಕೊಂಡು ಮಲ್ಕೊಂಡ್ಬಿಟ್ರು. ನಿದ್ದೆ ಬಟ್ರಿಗೆ ಸಾಮಾನು ನೋಡ್ಕೊಂಡು ಕೂತ್ಬಿಟ್ರೆ ಸ್ಟೇಷನ್ ಸಾಮಾನು ಬಿಟ್ಟು ಹೋಗ್ಲಿಕ್ಕೆ ಆಗೋದು ಟಿಫಿನ್ ಮಾಡ್ಲಿಕ್ಕೆ ತರ್ಬೇಕಂತ ಇವ್ರಿಗೆ ಹೆಚ್ಚಾಗುತ್ತೆ ಗೊತ್ತಪ್ಪ ಇವರು ಗಣಪತಿ ತಂದು ಕೂಡಿಸಿ ಬಂದೆ ನಾನು ಮಲ್ಕೊಂಡ್ಬಿಟ್ಟೆ ಗಡ್ಬಿಡಿ ಗಡ್ಬಿಡಿ ಬಂದು ಇವ್ರ ಕಷ್ಟವಾಗ್ಬಿಟ್ಟಂದ್ರೆ ಎಲ್ಲ ಆಗ್ಬಿಟ್ಟು ಲೇಟ್ ಅವ್ನು ಕಟ್ಸ್ಕೊಂಡು ಬಂದ್ಬಿಟ್ಟಿದ್ರು ಲೇಟ್ ಆಗ್ತದೆ ಅಲ್ಲೆಲ್ಲ ಚಪಾತಿ ನೀವು ಹೋಗಿ ತಿಂದು ಊಟ ಮಾಡಿ ಮಲ್ಕೊಂಡ್ಬಿಟ್ಟು ಆಮೇಲೆ ಬಂದ್ಕೊಳ್ಳೆ ಅವ್ರಿಗೆ ಊರಿಂದ ಬಂದು ಗಂಡ ಮೇಲೆ ಮೇಲೆ ಇರ್ತಿದ್ರು ರಕ್ತ ಮೇಲೆ ರೊಟ್ಟಿ ಎಲ್ಲ ಮಾಡಿರಲ್ಲ ಭಟ್ರಿಗೆ ರೊಟ್ಟಿ ಸಪ್ಪಿನ ಪಲ್ಯ ಬದ್ನಿಕಾಯಿ ಎಣ್ಣೆ ಪ್ರೀತಿ ಅಣ್ಣ ಗಿಡ ಬೇಡ ಅಂದ್ರೆ ಅವ್ರ ಪಾತ್ರ ಹೇಳಿದ್ರು ಬಹಳ ಖುಷಿ ಆಗ್ತಿತ್ತು. ರಿಪೀಟ್ ಹೇಳೋಂಗ್ ಇರ್ತಿದ್ದಿಲ್ಲ ಭಟ್ರಿಗೆ ಇನ್ನೊಂದ್ಸಲ ರಿಪೀಟ್ ಮಾಡೋ ಅವಶ್ಯಕತೆ ಇರ್ತಿದ್ರು ಅವ್ರು ಖುಷಿಯಾಗಿ ಹೇಳಿದ್ರು. ಅವ್ನು ಬರ್ಲಿಗೆ ಮೂರು ಜನ ಒಂದು ಪುಣ್ಯ ಅಂದ್ರೆ ಮನೆಯೊಳಗೆ ಏಳು ಜನ ಮಕ್ಳು ಇದ್ರು ಏನಿದ್ರು ಒಬ್ಬರ ಮ್ಯಾಗ ಒಂದ್ಸಲ ಜಾಸ್ತಿ ಪ್ರೀತಿ ಹಿಂಗೆ ಇರ್ತಿರ್ತದೆ. ದೊಡ್ಡ ಮಗ ಇರಲಿ ಸಣ್ಣ ಮಗ ಇರಲಿ ಯಾರ ಮೇಲೆ ಇರಲಿ ಹಂಗೆ ಬಟ್ಟೆ ಮೇಲೆ ನಚಿಕೆಲ್ಸಿ ಬಹಳ ಖುಷಿ. ಅವರು ಇವರೆಲ್ಲ ಸಣ್ಣವರು ಇರ್ತಾರಲ್ಲ ಈ ಭಟ್ರೆ ಒಂದ್ ಸ್ವಲ್ಪ ದೊಡ್ಡದಂತು ಅಂತ ಮಗನ ಹಂಗ ಆತ್ಮೀಯತೆ ಬರ್ತಿತ್ತಲ್ಲ ಒಂಥರ ಖುಷಿಯಾಗಿ ಅವ್ರಿಗೆ ಬಹಳ ಅಂದ್ರೆ ಅವ್ರಿಗೆ ಅವರ ಇವ್ರ ಗೌರವ ಕೊಡ್ತಿದ್ರು. ಇವರು ಬರೀ ಗುರುಗಳು ಇದ್ರಂತ ಶಿಷ್ಯರು ಅಷ್ಟು ಶಾಂತ ಆಗಿರ್ಬೇಕಲ್ಲ ಗುರುಗಳ ತಕ್ಕ ಶಿಷ್ಯರಿದ್ರೆ ಅಲ್ಲಿ ಮ್ಯಾಚ್ ಆಗ್ತದೆ ಅವ್ರು ಹೇಳಿಕ್ಕೆ ಕೇಳಲಿಕ್ಕೆ. ನೀನ್ ಹೇಳೋ ಶ್ಲೋಕ ಗೀತ ಕೇಳಿ ಅವ್ರಿಗೆ ಇಷ್ಟು ಖುಷಿ ಆಗ್ಬಿಟ್ಟಿತ್ತು. ಭಟ್ರ ನಾನು ಹೇಳಿದ್ದೆ ನಾನು ಗುರುಗಳ ಹತ್ರ ಬಂದಿದ್ದೆ ನನ್ಕೊಂಡೆ ಇಲ್ಲೆಲ್ಲ ಹಾಡು ಬಿಡು ಕರ್ಕೊಂಡು ಒಂದು ಮಟ್ಟಕ್ಕೆ ಬಂದೆ ಇಲ್ಲಿ ಅಲ್ಲೇ ಊರೊಳಗೆ ಇದ್ರೆ ಏನೋ ವೇದಿಕೆ ಅದು ಇದು ಪೂಜಾ ಪುನಸ್ಕಾರ ಮಾಡ್ಕೊಂಡು ಊರಲ್ಲೇ ಇರ್ಬೇಕಾಗ್ತಿತ್ತು. ನಾನು ಇದೊಂದು ವಿದ್ಯಾ ಅವರು ಗುರುಗಳು ಅಷ್ಟು ಮಹತ್ವ ಕೊಟ್ಟು ಪೂಜೆ ಭಾವನೆ ಇಟ್ಕೊಂಡ್ರು ಅಂತೇಳಿ ಅವ್ರಿಗೆ ತಮ್ಮ ಮಕ್ಕಳ ತಮ್ಮ ಶಿಷ್ಯರು ಶಿಷ್ಯರು ಅನ್ಕೋತೇ ಇದ್ದೆ ಅದು ಎಲ್ಲರಿಗೆ ಹೇಳುವಂತ ಏನ ಭಟ್ರಿ ಏನು ಕೇಳ್ತಿದ್ದ ಹೇಳಿ ಬಹಳ ಏನು ಮಾತಾಡ್ತಿದ್ರು ಉಳ್ಕಿದವ್ರಿಗೆಲ್ಲ ಸ್ವಲ್ಪ ಹಾನಿ ಇವರು ಎಲ್ಲಾರು ಗೌರವ ಕೊಟ್ಟಿದ್ರು. ನಾನು ಬೆಳಗಾವಾಗ ಅಂದ್ರೆ ಇವ್ ಅಲ್ಲಿ ಹಾಸ್ಪಿಟ್ಲಾಗ ಇದ್ದ ಮೇನ್ ಚಾರ್ಜ್ ಮೇನ್ ಚಾರ್ಜ್ ಎಲ್ಲ ಅಲ್ಲೇ ಈ ಎರಡ್ ತಿಂಗಳಿಂದ ಹಾಸ್ಪಿಟ್ಲಾಗ ಇತ್ತು ಹದಿನೈದು ಇಪ್ಪತ್ತು ವರ್ಷ ಅಲ್ಲೇ ಇದ್ದೆ. ನೀವ್ ಒಂದ್ಸಲ ಫೋನ್ ಮಾಡಿದ್ರು ಇಲ್ಲೇ ಇದ್ದೆ ಅದು ಅಷ್ಟು ಒಂದ್ಸಲ ನಾನು ಬಂದಿದ್ದೆ ಫಸ್ಟ್ ಟೈಮ್ ಧಾರವಾಡದಾಗೂ ಅಲ್ಲಿ ಪ್ರೋಗ್ರಾಮ್ ಇರ್ಲಿಲ್ಲ. ನಾನು ಈಗ ಹದಿನೈದು ದಿವಸದಿಂದ ಭಟ್ಟದ್ದು ಇತ್ತಲ್ಲ ಹರಿಯೋ ಪ್ರೋಗ್ರಾಮ್ ಬೆಳಿಗ್ಗೆ ಪೂರ್ಣಿಮಾ ಭಟ್ಟದ್ದು ನಾನ್ ಸಂಜೆ ಒಂದ್ ಐದ್ ಮಿಂಟ್ ಅಕ್ಕಿನ ಹೊರಗೆ ಬರ್ತೀನಿ ಹಂಗೆ ಹಿಂಗೆ ಅಂತ ಹೋದೆ. ಅವ್ರು ಯಾರು ಬಿಡ್ಲಿಲ್ಲ ಅವರೆ ಬಂದು ಆಶೀರ್ವಾದ ಮಾಡ್ಬೇಕಂತ ಸ್ಟೇಜ್ ಮಾಡ್ಕೊಂಡೆ. ಇನ್ನು ಬಹಳ ಖುಷಿ ಮಧ್ಯಾಹ್ನ ಬಟ್ಟದ್ದಿತ್ತು ಹೋದೆ ಹಾಗೂ ಮನೆಗೆ ಬಂದಿವಿ ಬಂದಿದ್ದ ಇನ್ನು ಮನೆಗೆ ಹೋಗಿ ರೆಸ್ಟ್ ತಗೊಂಡು ಸ್ವಲ್ಪ ಸುಸ್ತಾಗ್ತು ಕೂಡ್ಲಿಕ್ಕ ನಿನ್ನೆ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಅಷ್ಟು ಖುಷಿಯಾಗಿ ಎಷ್ಟೊತ್ತು ಕೂತ್ಕೊಂಡು ಬಿಟ್ಟಿದ್ದೆ ನಾನು ನಾ ಕುಂತೇನೆ ಈಗ ಅದೇನೇ ಅನ್ನೋದು ಗೊತ್ತಾಗ್ತಿದ್ದೆ. ಭಟ್ರಿಗೆ ಭಟ್ರಿಗೆ ಅವರು ಮತ್ತೆ ಅನ್ನಿಸ್ಕೊಂಡಿದ್ರು ಭಟ್ರಿಗೆ ಅವರೇ ಬಂದು ಹೋದ್ರೆ ಖುಷಿ ಆಗ್ ನನ್ ಗುರುಗಳದ್ದೆ ಬಹಳ ಚಂದ ಬಹಳ ಚಂದ ಹೇಳಿ ಗುರುಗಳದ್ದು ನೆನಪಾಗ್ಬಿಟ್ಟು ನನಗೆ ಸ್ಟೇಜ್ ಮೇಲೆ ಇಲ್ಲಿಪ್ಪ ಅವನ ಅಲ್ಲಿಪ್ಪ ಬಹಳ ಖುಷಿ ಆಗ ಗುರುಗಳದ್ದು ಕೇಳ್ತಾನೆ ಇಷ್ಟ ಆಗ್ತದೆ ಇನ್ನೇನು ಬರ್ಬೇಕಿತ್ತು
ದೇವರೇ ನಾಯಕೂ ಯಾಕಪ್ಪ ನಿಮ್ ಗುರುಗಳು ಹಾಗೆ ಇದ್ರು ತಮಗೆ ಬಂದಾಗ ಬರ್ಲಿ ಬಿದ್ದಿದ್ ಬೇಡ ಅವ್ರು ತಗೊಂಡ್ ನಮ್ಗೆ ನಮ್ ಖುಷಿ ನಾವ್ ಮಾಡೋದಲ್ಲ ಅದೇ ನಮ್ಗೆಲ್ಲ ಅದು ಎರಡು ದಿವಸಕ್ಕೆ ಇದು ಅವಾರ್ಡ್ ಬಂದ್ರು ಕಟ್ಟ ಫೋನ್ ಮಾಡಿದ್ರು ಬಹಳ ಖುಷಿ ಆಗ್ಲಿ ನನ್ ಗುರುಗಳು ಹೇಳಿದ್ರಲ್ಲ ಅದೇ ತರ ನಡ್ಕೊಂಡು ಬಂದೇನಿ ಅಂತ ಅದಕ್ಕಿಂತ ನಾವು ಬಹಳ ಅವ್ರು ಮೊದ್ಲೆಲ್ಲ ಸಣ್ಣವ್ರು ಇದ್ರಿಲ್ಲ ಮಕ್ಕಳಿಗೆ ಮುಂದ್ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ರು ನಿಮಗೂ ಬೆಳೆಯಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರು ನಿಮ್ಮನ್ನೆಲ್ಲ ನೋಡ್ಕೊಂಡು ಅಲ್ಲ ನೀವು ಎಷ್ಟ್ರ ಮಟ್ಟಿಗೆ ಗುರು ಇಂತಕ್ಕ ಶಿಷ್ಯ ತಂದೆ ಇಂತಕ್ಕ ಮಗ ಈ ಭಟ್ರು ಹೇಳಿದ್ರಲ್ಲ ಬಹಳ ಖುಷಿ ಇಂತ ಮಗ ನನಗೆ ಸಿಗ್ಬೇಕಾಗಿರ್ಬೇಕಂತ ನಾವು ಪುಣ್ಯ ಮಾಡಿದ್ವಿ ಅಂತ ಭಟ್ರು ಮಾತು ಕಡಿಮೆ ಇದ್ರು ಒಂದೊಂದು ಮಾತಾಡಿದ್ರು ಒಂದೊಂದು ಮಹತ್ವ ಇರ್ತದೆ ನಾದ ಅಂದ್ರೆ ಭಟ್ರಿ ಭಟ್ರ ಎಲ್ಲಿ ವಜ್ರ ಎಲ್ಲಿಯಾದ್ರೂ ಇರ್ಲಿ ಯಾವ ಎದುರು ಇರ್ಲಿ ಅದ್ರದ್ದು ನಿಮ್ಮತ್ವದಕ್ಕೆ ಇರ್ತದೆ ಯಾವ ಇದ್ರ ಮುಂದೆ ಪದ್ಮಶ್ರೀ ಪದ್ಮಭೂಷಣ ತಗೊಂಡು ಏನ್ ಮಾಡುತ್ತದೆ ನಮಗೆ ನಿಮ್ಮ ಅಜ್ಜಿ ತರ ತಿಳ್ಕೊಂಡ್ಬಿಡು ನಾವ್ ನಮಗ್ ನೀವು ನಿಮಗ್ ನಾವು ನಾವೇ ಅಲ್ಲ ಈಗ ಎಲ್ಲ ನಾವಂತೂ ನಮ್ಮ ಮಕ್ಕಳು ಅಂತ ತಿಳ್ಕೊಂಡ್ಬಿಟ್ಟು ಭಟ್ರು ಬಿಟ್ರು
ತಿರನಾಗಿ.